हेलो डियर स्टूडेंट्स, आई एम परशुराम फ्रॉम परशुराम ट्यूटोरियल्स। दिन ना हे तरगतिया इंग्लिश पाठव नोड़ अदर मोदन पाठ ए हीरो। दिस लेसन इज रिटन बाय आर के नारायण द ग्रेट नावेलिस्ट ऑफ अवर कंट्री। पाठली ऐन बरतप अरे मोदे लेसन रीति स्टार्ट आगते अरे नम हीरो स्वामीनाथन अप पत्रिक ओता कूतिर्तारे आ पत्रिक तुम्बा इंट्रेस्टिंग कते बंदिरुत्ते अदु एनप्प अंद्रे ಒಬ್ಬ ಹಳ್ಳಿಯ ವ್ಯಕ್ತಿ ವಾಪಸ್ ಜಂಗಲ್ ರೋಡಲ್ಲಿ ಬರುವಂತ ಸಂದರ್ಭದಲ್ಲಿ ಎಲ್ಲ ಹೋಗಿರ್ತಾನೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಅಚಾನಕ್ ಆಗಿ ಆಕ್ಸಿಡೆಂಟಲಿ ಹಿ ಹ್ಯಾಡ್ ಮೆಟ್ ಎ ಟೈಗರ್ ಹಿ ಹ್ಯಾಡ್ ಫಾಟ್ ವಿತ್ ಇಟ್ ಅದರ ಜೊತೆಗೆ ಹೋರಾಟ ಮಾಡ್ತಾನೆ ಆಫ್ಟರ್ ದಟ್ ಫೈಟ್ ಆ ಒಂದು ಹೋರಾಟ ಆದ ಮೇಲೆ ಹಿ ಹ್ಯಾಡ್ ಕ್ಲೈಂಬ್ಡ್ ಎ ಟ್ರೀ ಒಂದು ಮರವನ್ನು ಹತ್ತಿ He had stayed of a day ಒಂದು ಅರ್ಧ ದಿವಸ ಅಲ್ಲೇ ವೇಟ್ ಮಾಡ್ತಾನೆ ಯಾಕಂದ್ರೆ ಸಮವನ್ ಮೇ ಕಮ್ ಅಂಡ್ ಕಿಲ್ ದ ಟೈಗರ್ ಅಂಡ್ ದೇ ಆರ್ ಹೀ ಮೇ ರೆಸ್ಕ್ಯೂ ಹಿಸ್ ಲೈಫ್ ಯಾರಾದರೂ ಬರಬಹುದು ಅವನ ಜೀವವನ್ನು ರಕ್ಷಿಸ್ಬೋದು ಅನ್ನುವಂತಹ ಒಂದು ಆಸೆಯಿಂದ ಆ ಒಂದು ಮರದ ಮೇಲೆ ನಿಂತಿರ್ತಾನೆ ಆ ಒಂದು ಕಥೆಯನ್ನು ಓದಿದ ಆದಮೇಲೆ ಹೀ ಲುಕ್ಡ್ ಅಟ್ ಹಿಸ್ ಸನ್ ಸ್ವಾಮಿನಾಥನ ಕಡೆಗೆ ಅವನು ನೋಡ್ತಾರೆ ಸ್ವಾಮಿನಾಥನ ಸುಮ್ಮನೆ ಕೇಳ್ತಿರ್ತಾನೆ ಆಗ ಅಪ್ಪನೇ ಹೇಳ್ತಾನೆ ವಾಟ್ ಈಸ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ದಿಸ್ ಸ್ಟೋರಿ ವಾಟ್ ವಿಲ್ ಯು ಸೇ ಅಬೌಟ್ ದಟ್ ವಿಲೇಜ್ ಲ್ಯಾಡ್ ಆ ಒಂದು ಹಳ್ಳಿಯ ಯುವಕನ ಬಗ್ಗೆ ನೀನು ಏನು ಹೇಳ್ತೀಯ ಅಂತ ಹೇಳಿ ಕೇಳಿದಾಗ ಸ್ವಾಮಿನಾಥನ್ ಹೇಳ್ತಾನೆ ಪ್ರಾಬಬಲಿ ದಟ್ ಬಾಯ್ ವಾಸ್ ನಾಟ್ ಅಟ್ ಆಲ್ ಎ ಬಾಯ್ ಹೀ ಹ್ಯಾಡ್ ಗ್ರೋನ್ ಅಪ್ ಟು ಸರ್ಟನ್ ಲೆವೆಲ್ ಆ್ಯಂಡ್ ಆಲ್ಸೋ ಹೀ ಮಸ್ಟ್ ಹ್ಯಾವ್ ದ ಸ್ಟ್ರೆಂತ್ ಅವನಿಗೆ ತುಂಬ ಶಕ್ತಿ ಇರಬಹುದು ಹಾಗೆಯೇ ಅವನು ಚಿಕ್ಕ ಬಾಲಕಲ ದೊಡ್ಡವನಿರಬಹುದು ಅಂತ ಹೇಳಿ ಹೇಳ್ತಾನೆ ಆಗ ತಂದೆ ಹೇಳ್ತಾನೆ ಒಂದು ಉದಾಹರಣೆಯನ್ನು ಕೊಡೋದ್ರ ಮೂಲಕ ಏನಪ್ಪ ಅಂದರೆ A man must have the strength of an elephant. If he is a coward, what he should do? And at the same time, one more person having the strength of a straw. If he is courageous, he could do anything. ನೋಡಿ ಹೇಳ್ತಾನೆ ಒಬ್ಬ ವ್ಯಕ್ತಿ ಆನೆಯ ಬಲವನ್ನು ಹೊಂದಿದ್ದರೆ ಹಾಗೇನೆ ಅವನು ಅಂಜುಬುರುಕಾಗಿದ್ದರೆ ಏನು ಮಾಡಬಲ್ಲ ಮತ್ತೆ ಒಬ್ಬ ವ್ಯಕ್ತಿ ಏನೂ ಇಲ್ಲದಂತಹ ಒಂದು ಹುಲ್ಲು ಕಡ್ಡಿಯ ರೀತಿಯಲ್ಲಿ ಇದ್ದು ಅವನಿಗೆ ಧೈರ್ಯ ಇದ್ದರೆ ಏನು ಬೇಕಾದ್ರೂ ಮಾಡ್ತಾನೆ ಅಂತ ಹೇಳಿ ಅಪ್ಪ ಹೇಳ್ತಾನೆ ಅದಕ್ಕೆ ಸ್ವಾಮಿನಾಥನ್ ಏನು ಹೇಳ್ತಾನಪ್ಪ ಅಂದರೆ ಟೇಕ್ ದ ಎಕ್ಸಾಂಪಲ್ ಆಫ್ ಮೀ ನನ್ನ ಒಂದು ಉದಾಹರಣೆಯನ್ನು ತಗೊಳ್ಳಿ ಐ ಹ್ಯಾವ್ ದ ಕರೇಜ್ ನನಗೆ ಧೈರ್ಯ ಇದೆ ಇಫ್ ಎ ಟೈಗರ್ ಅಟ್ಯಾಕ್ಡ್ ಮೀ ವಾಟ್ ಎಲ್ಸ್ ಶುಡ್ ಐ ಡೂ ಈಗ ಅಕಸ್ಮಾತ್ ಏನಾದರೂ ಒಂದು ಹುಲಿ ಬಂದು ಅಟ್ಯಾಕ್ ಮಾಡಿದರೆ ನನಗೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನನ್ನ ಒಂದು ಪ್ರಕಾರ ಶಕ್ತಿನೇ ಇಂಪಾರ್ಟೆಂಟು ಅಂತ ಹೇಳಿದಾಗ ಇಲ್ಲ ಮಗ ಈಗ ನೋಡೋಣ ಕೀಪ್ ಅಸೈಡ್ ವಾಟ್ ಯುವರ್ ಸ್ಟ್ರೆಂತ್ ಜಸ್ಟ್ ಯು ಹ್ಯಾವ್ ಟು ಪ್ರೂವ್ ಯು ಹ್ಯಾವ್ ದ ಕರೇಜ್ ಓಕೆ ಪಕ್ಕಕ್ಕಿಡು ಏನನ್ನ ನಿನ್ನ ಒಂದು ಶಕ್ತಿಯನ್ನು ಈಗ ನೀನು ಪ್ರೂವ್ ಮಾಡಬೇಕಾಗಿದೆ ಏನಪ್ಪ ಅಂದರೆ ನಿನ್ನಲ್ಲಿ ಧೈರ್ಯ ಇದೆ ಅಂತಕ್ಕಂಥದ್ದನ್ನು ಹೌ ಯು ಹ್ಯಾವ್ ಟು ಸ್ಲೀಪ್ ಒನ್ ನೈಟ್ ಅಟ್ ಮೈ ಆಫೀಸ್ ನನ್ನ ಒಂದು ಆಫೀಸಲ್ಲಿ ಒಂದು ರಾತ್ರಿಯನ್ನು ಮಲಗಿ ನಿನ್ನಲ್ಲಿ ಧೈರ್ಯ ಇದೆ ಅಂತಕ್ಕಂಥದ್ದನ್ನು ನಿರೂಪಿಸು ಅಂತ ಹೇಳಿ ಅಪ್ಪ ಒಂದು ಚಾಲೆಂಜನ್ನು ಕೊಡ್ತಾನೆ ರಿಯಲಿ ಇಟ್ ವಾಸ್ ಟೆರಿಫೈಡ್ ಸ್ವಾಮಿನಾಥನ್ ಸ್ವಾಮಿನಾಥನ್ಗೆ ಒಂಥರ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು ಒಂದಿದು ಯಾಕಪ್ಪ ಅಂದರೆ ಹೀ ನೆವರ್ ಸ್ಲೀಪ್ ಅಲೋನ್ ವಿತೌಟ್ ದ ಕಂಪನಿ ಆಫ್ ಈಸ್ ಗ್ರ್ಯಾಂಡ್ ಮಾ ಆರ್ ಈಸ್ ಮದರ್ ಆಲ್ವೇಸ್ ಯೂಸ್ ಟು ಸ್ಲೀಪ್ ಬಿಸೈಡ್ ಈಸ್ ಗ್ರ್ಯಾನಿ ಆರ್ ಈಸ್ ಮದರ್ ಅವನು ಯಾವತ್ತೂ ಸಹ ಒಬ್ಬನೇ ಮಲಗಿದ್ದೇ ಇಲ್ಲ
ಯಾವಾಗಲೂ ಅಜ್ಜಿ ಜೊತೆಯಲ್ಲಿ ಇಲ್ಲಾಂದರೆ ಅಮ್ಮನ ಜೊತೆಯಲ್ಲಿ ಮಲಗ್ತಾ ಇದ್ದ. ಫಾರ್ ದ ಫಸ್ಟ್ ಟೈಮ್ ದ ಫಾದರ್ ವಾಸ್ ಚಾಲೆಂಜಿಂಗ್ ಹಿಮ್. ಅಪ್ಪ ಮೊದಲ ಬಾರಿಗೆ ಮಗನಿಗೆ ಚಾಲೆಂಜನ್ನು ಮಾಡ್ತಾ ಇದ್ದಾನೆ, ನೋಡೋಣ ನೀನು ಮಲಗಕ್ಕೆ ಆಗುತ್ತಾ ಇಲ್ಲೋ ಅನ್ನುವಂತಹ ಒಂದು ಧಾಟಿಯಲ್ಲಿ ಅವನು ಹೇಳ್ತಿದ್ದಾನೆ. ಸೊ ಯು ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ದಿಸ್ ಆ್ಯಂಡ್ ಆಲ್ಸೋ ಯು ವಾಂಟೆಡ್ ಟು ಡೈವರ್ಟ್ ಹಿಸ್ ಫಾದರ್ಸ್ ಅಟೆನ್ಷನ್, ಅಪ್ಪನ ಒಂದು ಗಮನವನ್ನು ಬೇರೆ ಕಡೆಗೆ ತಿರುಗಿಸ್ಬೇಕು ಅಂತ ಹೇಳಿ ಏನು ಮಾಡ್ತಾನೆ ಅಂತ ಅಂದರೆ, ಇಮಿಡಿಯೇಟ್ಲಿ ಹೀ ಶೌಟೆಡ್ ವಾಟ್ ಈವನ್ ಅವರ್ ಕ್ರಿಕೆಟ್ ಟೀಮ್ ಹ್ಯಾಸ್ ಅಲೋಡ್ ಟು ಜಾಯಿನ್ ದ ಎಲ್ಡರ್ಸ್, ದೊಡ್ಡವರಿಗೆ ನಾವು ಜಾಯಿನನ್ನು ಮಾಡ್ಕೋಬೋದು ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಬ್ರಾಟ್ ದ ನ್ಯೂ ಬ್ರ್ಯಾಂಡೆಡ್ ಬ್ಯಾಟ್ಸ್ ಆ್ಯಸ್ ವೆಲ್ ಆ್ಯಸ್ ದ ಬಾಲ್ಸ್, ಬಾಲ್ಸ್ಗಳನ್ನು ಮತ್ತು ಬ್ಯಾಟ್ಸ್ಗಳನ್ನು ನಾವು ತೊಗೊಂಡು ಬಂದಿದ್ದೀವಿ. ಮೈ ಕ್ಯಾಪ್ಟನ್ ಹ್ಯಾಡ್ ಟೋಲ್ಡ್ ಮೀ ಟು ಸೇ ದಿಸ್ ಒನ್ ಟು ಯು, ನಿಮಗೆ ಹೇಳಿ ಅಂತಲೂ ಸಹ ಹೇಳಿದ್ದಾನೆ ಅಂತ ಹೇಳಿ ಸ್ವಾಮಿನಾಥನು ಅವರಿಗೆ ಅಪ್ಪನಿಗೆ ಹೇಳ್ತಾರೆ. ಆದರೆ ಅಪ್ಪನಿಗೆ ಈ ಸ್ವಾಮಿನಾಥನ ಬುದ್ಧಿ ಚೆನ್ನಾಗೇ ಗೊತ್ತು. ಮೈ ಸನ್ ಈಸ್ ಟ್ರೈಯಿಂಗ್ ಹಿಸ್ ಲೆವೆಲ್ ಬೆಸ್ಟ್ ಟು ಎಸ್ಕೇಪ್ ಫ್ರಮ್ ಇಟ್, ನಮ್ಮ ಮಗ ನನ್ನನ್ನು ಬೇರೆ ಕಡೆಗೆ ತಗೊಂಡೋಗಿದ್ದರಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾನಂತ ಹೇಳಿ ಅಪ್ಪನಿಗೆ ಗೊತ್ತಾಗುತ್ತೆ. ಅದಕ್ಕೆ ಏನು ಮಾಡ್ತಾನಪ್ಪ ಅಂದರೆ, ಓಕೆ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಮ್ಯಾಟರ್ ನೆಕ್ಸ್ಟ್, ನೌ ಯು ಹ್ಯಾವ್ ಟು ಸ್ಲೀಪ್ ಅಟ್ ಮೈ ಆಫೀಸ್, ನನ್ನ ಒಂದು ರೂಮಲ್ಲಿ ನೀನು ಮಲಗಲೇಬೇಕು ಅಂತ ಹೇಳಿ ಅಂದಾಗ, ನೌ ಹೀ ಅಂಡರ್ಸ್ಟುಡ್ ಮೈ ಫಾದರ್ ವಾಸ್ ಅ ಸೋ ಅಡಮಂಟ್ ಹೀ ನೆವರ್ ಅಲೋ ಮೀ ಟು ಸ್ಲೀಪ್ ಬಿಸೈಡ್ ಮೈ ಗ್ರ್ಯಾಂಡ್ ಮಾ, ನನ್ನ ಅಜ್ಜಿಯ ಜೊತೆಯಲ್ಲಿ ಮಲಗೋದಕ್ಕೆ ಇವರು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಭಾವನೆ ಅವರಿಗೆ ಬತ್ತೆ. ಇದು ಆದಮೇಲೆ ಜಸ್ಟ್ ಹಿ ವಾಸ್ ಸಿಟಿಂಗ್ ದೇರ್, ಹಿ ವಾಸ್ ಥಿಂಕಿಂಗ್ ಆ್ಯಂಡ್ ಆಲ್ಸೋ ಈಸ್ ಅ ಫಾದರ್ ವಾಸ್ ಬಿಝಿ ಇನ್ ರೀಡಿಂಗ್, ಓದೋದ್ರಲ್ಲಿ ಮಗ್ನರಾಗಿದ್ದಾರೆ ಏನನ್ನ ಅದೇ ನ್ಯೂಸ್ ಪೇಪರನ್ನು ಪತ್ರಿಕೆಯನ್ನು. ನೌ ಹೀ ಹ್ಯಾಡ್ ಮೇಡ್ ಎ ಪ್ಲ್ಯಾನ್, ಸ್ವಾಮಿನಾಥನ್ ಒಂದು ಪ್ಲ್ಯಾನನ್ನು ಮಾಡ್ತಾನೆ. ಜಸ್ಟ್ ಹೀ ಗಾಟ್ ಅಪ್ ಫ್ರಮ್ ದಟ್ ಪ್ಲೇಸ್, ಆ ಒಂದು ಪ್ಲೇಸಿಂದ ಎದ್ದು ಬಿಟ್ಟ. ಜಸ್ಟ್ ಹೀ ಟಿಪ್ ಟೂಡ್ ಒಂದು ಕಾಲಿನಲ್ಲಿ ಕಾಲಿನ ತುದಿಯಲ್ಲಿ ನಡ್ಕೊಂಡು ಅಲ್ಲಿಂದ ನಿಧಾನಕ್ಕೆ ಆಚೆ ಹೋಗ್ಬಿಡ್ತಾನೆ. ಹೋಗಿಬಿಟ್ಟು ಅಲ್ಲಿ ಅಜ್ಜಿ ಇರ್ತಾರಲ್ಲ, ಅಜ್ಜಿ ಮಲಗುವಂತಹ ಒಂದು ಜಾಗ ಪ್ಯಾಸೇಜ್, ಇಟ್ ವಾಸ್ ಇಸ್ ಯೂಶುವಲ್ ಪ್ಲೇಸ್, ಅಲ್ಲಿ ಮಲಗ್ತಕ್ಕಂಥ ಒಂದು ಜಾಗ. ಆ ಒಂದು ಜಾಗದ ಹತ್ತಿರ ಆ ಒಂದು ಬೆಡ್ ಮೇಲೆ ಅಜ್ಜಿ ಕೂತಿರ್ತಾಳೆ. ಇವನು ಹೋಗಿ ಸ್ವಾಮಿನಾಥನ ಹೋಗಿ ಅದ್ರ ಮೇಲೆ ಮಲಗೋದಕ್ಕೆ ಹೋಗ್ತಾನೆ. ಅಜ್ಜಿ ನೋಡ್ತಾಳೆ, ಅಜ್ಜಿ ನೋಡಿ ನನ್ನ ಮೊಮ್ಮಗ ಇಷ್ಟು ಬೇಗ ಮಲಗೋದಕ್ಕೆ ಸಾಧ್ಯನೇ ಇಲ್ಲ, ಆದರೆ ಈಗ ಯಾಕೆ ಬಂದಿದ್ದಾನೆ ಅವು ಅಂತ ಹೇಳಿ ಅಜ್ಜಿ ಏನು ಮಾಡ್ತಾಳಪ್ಪ ಅಂದರೆ ಕೇಳ್ತಾಳೆ, ಆರ್ ಯು ಸ್ಲೀಪಿಂಗ್, ಆರ್ ಯು ಫೀಲ್ ಸ್ಲೀಪಿ ಮೈ ಡಿಯರ್ ಗ್ರ್ಯಾಂಡ್ ಸನ್, ಮೊಮ್ಮಗನೇ ನಿನಗೆ ಇಷ್ಟು ಬೇಗ ನಿದ್ದೆ ಬಂತ ಅಂತ ಹೇಳಿ ಅಜ್ಜಿ ಕೇಳ್ತಾ. ಹೀ ಸಿಗ್ನಲ್ ಅಟ್ ಹೀಸ್ ಗ್ರ್ಯಾಂಡ್ ಮಾ, ಗ್ರ್ಯಾಂಡ್ ಅಜ್ಜಿಯ ಕಡೆಗೆ ಅವನು ನೋಡಿ ಹೇಳ್ತಾನೆ, ನನಗೆ ತೊಂದರೆ ಕೊಡಬಾರ, ಡೋಂಟ್ ಡಿಸ್ಟರ್ಬ್ ಮೀ, ನನಗೆ ಈಗ ಮಲಗಲೇಬೇಕು, ಮಲಗಲಿಲ್ಲ ಅಂತಂದರೆ ನನ್ನ ಲೈಫಿಗೇ ತೊಂದರೆ ಇದೆ ಅಜ್ಜಿ, ಹಾಗಾಗಿ ನಾನು ಮಲಗ್ತೀನಿ ಅಂತೇಳಿ. ಬಟ್ ಜಸ್ಟ್ ಹೀ ಹ್ಯಾಡ್ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್ಸ್, ಒಂಥರ ಜೋರಾಗಿ ಸನ್ನೆನ ಮುಟ್ಕೆ ಸುಮ್ಕೆ ಕುತ್ಕ ಅನ್ನೋ ರೀತಿಯಲ್ಲಿ ಅವನು ಸಿಗ್ನಲನ್ನು ಕೊಡ್ತಾನೆ. ಅದನ್ನು ಇವರು ಅಜ್ಜಿ ನೋಡೋದಿಲ್ಲ. ಜಸ್ಟ್ ಹೀ ಸ್ಲೆಪ್ಟ್, ಜಸ್ಟ್ ಹೀ ಲೈಡ್ ಆನ್ ದ ಬೆಡ್ ಆ್ಯಂಡ್ ಹೀ ಪುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಬಾಡಿ, ಅವನು ಏನು ಮಾಡ್ತಾನೆ ಬೆಡ್ಶೀಟನ್ನು ಫುಲ್ಲು ಹಾಕ್ಕೊಂಡ್ಬಿಡ್ತಾನೆ, ಮಲ್ಕೊಂಡು ಹಾಗೆ ನಡೆಸ್ತಾನೆ. ದ ಗ್ರ್ಯಾಂಡ್ ಮದರ್ ಆಸ್ಕಡ್ ಹಿಮ್ ಟು ಅಟ್ ಲೀಸ್ಟ್ ಶೋ ಹೀಸ್ ಫೇಸ್, ಅವನ ಮುಖವನ್ನು ತೋರಿಸೋದಕ್ಕಾದ್ರೂ ನೀನು ಸ್ವಲ್ಪ ಜಾಗ ಇರಲಪ್ಪ ಅಂದರೆ, ಡೋಂಟ್ ಕವರ್ ಯುವರ್ ಹೋಲ್ ಬಾಡಿ, ಅಟ್ ಲೀಸ್ಟ್ ಲೀವ್ ದ ಫೇಸ್, ಮುಖನಾದ್ರೂ ಸ್ವಲ್ಪ ಬಿಡು ಅಂತ ಹೇಳಿ ಅಜ್ಜಿ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಪ್ಲೀಸ್ ಗ್ರ್ಯಾಂಡ್ ಮದರ್ ಡೋಂಟ್ ಟಾಕ್ ಟು ಮೀ, ಇಫ್ ಐ ಬಿಹೇವ್ ಆರ್ ಟಾಕ್ಡ್ ವಿತ್ ಯು ಮೈ ಲೈಫ್ ಈಸ್ ಇನ್ ಡೇಂಜರ್, ನಾನೇನಾದರೂ ನಿನ್ನ ಜೊತೆಯಲ್ಲಿ ಮಾತಾಡಿದೆ ಅಂದರೆ ಇವತ್ತು ನನ್ನ ಜೀವಕ್ಕೆ ಅಪಾಯ ಇದೆ, ಈವನ್ ಮೈ ಹೌಸ್ ಈಸ್ ಆನ್ ಫೈರ್ ಡೋಂಟ್ ಟೆಲ್ ಸಂಬಡಿ ಟು ಗೆಟ್ ಅಪ್ ಫ್ರಮ್ ಮೈ ಬೆಡ್, ಯಾರಾದರೂ ನಮ್ಮ ಮನೆಗೆ ಬೆಂಕಿ ಹಚ್ಚಿದ್ರೂ ಸಹ
ದಯಮಾಡಿ ನನ್ನನ್ನು ಎಬ್ಬರಿಸ್ಬೇಡಿ ಅಂತ ಹೇಳಿ ಹೇಳಿ ಇವನು ಮಲ್ಕೊಂಬಿಡ್ತಾನೆ. ಜಸ್ಟ್ ಹೀ ಕವರ್ಡ್ ಫ್ರಮ್ ದ ಬ್ಲ್ಯಾಂಕೆಟ್ ಆ್ಯಂಡ್ ಸ್ಟಾರ್ಟೆಡ್ ಟು ಸ್ನೋ. ಗುರ್ಕೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಆದ ಮೇಲೆ ಅಪ್ಪ ಬರ್ತಾನೆ. ಹೀ ಪುಲ್ಡ್ ದ ಬ್ಲ್ಯಾಂಕೆಟ್ ಫ್ರಮ್ ಹೀಸ್ ಬಾಡಿ, ಅವನ ದೇಹದಿಂದ ನಿಂತ್ಕೊಂತಾನೆ. ಜಸ್ಟ್ ಹೀ ವಾಸ್ ಸ್ಟ್ಯಾಂಡಿಂಗ್ ಓವರ್ ದ ಬಾಡಿ ಆಫ್ ಸ್ವಾಮಿನಾಥನ್. ಸ್ವಾಮಿನಾಥನ ದೇಹದ ಮೇಲೆ ನಿಂತಿರೋ ಹಾಗೆ ಕಾಣಿಸ್ತಾನೆ. ಸ್ವಾಮಿನಾಥನ್ನು ಕಣ್ಬಿಟ್ಟು ನೋಡ್ತಾನೆ. ಹೀಸ್ ಫಾದರ್ ವಾಸ್ ಲೈಕ್ ಡೆವಿಲ್, ಅಪ್ಪನ ರೀತಿಯಲ್ಲಿ ಅಪ್ಪ ಯಾವ ರೀತಿ ಕಾಣಿಸ್ತಿದ್ದಾನೆ ಅಂದರೆ ಒಂಥರ ದೆವ್ವದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಹೀ ಟೋಲ್ಡ್ ಹಿಮ್ ಟು ಗೆಟ್ ಅಪ್ ಫ್ರಮ್ ಹೀಸ್ ಅ ಬೆಡ್ ಹೇಳ್ತಾನೆ. ಹೀ ರೋಲ್ಡ್ ಅಪ್ ಹೀಸ್ ಅ ಬೆಡ್ ಆ್ಯಂಡ್ ಹಿ ಕೆಪ್ಟ್ ಅಂಡರ್ ಹೀಸ್ ಆರ್ಮ್, ಆ ಒಂದು ಕೈಯಲ್ಲಿ ಕಂಕುಳದಲ್ಲಿ ಇಟ್ಕೊಂಡು. ಹೀ ಆಸ್ಕ್ಡ್ ಹೀಸ್ ಅ ಸನ್ ಟು ಫಾಲೋ ಹಿಮ್, ನೀನು ನನ್ನ ಜೊತೆಯಲ್ಲಿ ಬಾ. ಹೋಗುವಂತಹ ಸಂದರ್ಭದಲ್ಲಿ ಅವನು ಅಜ್ಜಿ ಕಡೆ ಮತ್ತು ಅಮ್ಮನ ಕಡೆ ನೋಡ್ತಾನೆ. ಸಮ್ ಒನ್ ಮೇ ಹೆಲ್ಪ್ ಮೀ ಟು ಎಸ್ಕೇಪ್ ಫ್ರಮ್ ದಿಸ್ ಪ್ರಾಬ್ಲಮ್ ಆರ್ ಟಾರ್ಚರ್. ಅಪ್ಪ ಕೊಟ್ಟಿರ್ತಕ್ಕಂಥ ಒಂದು ತೊಂದರೆಯಿಂದ ನನ್ನನ್ನು ಅಮ್ಮ ಅಥವಾ ಅಜ್ಜಿ ಏನಾದರೂ ನನ್ನನ್ನು ಕಾಪಾಡ್ಬೋದು ಅಂತ ಹೇಳಿ ಅವ್ರ ಕಡೆ ನೋಡ್ತಾನೆ. ಬಟ್ ಅಪ್ಪ ಅವನನ್ನು ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾನೆ. ವೆನ್ ದೇ ಹ್ಯಾಡ್ ರೀಚ್ಡ್ ದ ಆಫೀಸ್ ರೂಮ್, ಆಫೀಸ್ ರೂಮಲ್ಲಿ ಹೋದಾಗ ಅಲ್ಲಿ ಮಗ ಹೇಳ್ತಿದ್ದಾನೆ ಸ್ವಾಮಿನಾಥನು, ಏನಪ್ಪ ಅಂದರೆ ದೇರ್ ಈಸ್ ಆರ್ ದೇರ್ ಮಸ್ಟ್ ಬಿ ದ ಡಸ್ಟ್, ದ ಹೋಲ್ ರೂಮ್ ಈಸ್ ಕವರ್ಡ್ ವಿತ್ ಡಸ್ಟ್ ಆ್ಯಂಡ್ ಮೇ ಬಿ ದ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್, ನಿನ್ನ ಒಂದು ಲಾ ಬುಕ್ಸ್ಗಳ ಹಿಂದ್ಗಡೆ ಸ್ಕಾರ್ಪಿಯನ್ಗಳಿರ್ಬೋದು, ಇಲ್ಲ ಅಂದರೆ ರೂಮೆಲ್ಲನ ಹೊಲಸಾಗಿರ್ಬಹುದು ಅಂತ ಹೇಳಿ ಅಂದಾಗ, ಸಾರಿ ದೇರ್ ಈಸ್ ನೋ ಡಸ್ಟ್ ಅಟ್ ಆಲ್ ಆ್ಯಂಡ್ ಸ್ಕಾರ್ಪಿಯನ್ಸ್ ಅವರ್ ಆಲ್ಸೋ ನಾಟ್ ದೇರ್, ಯಾವೂ ಇಲ್ಲ. ಇಫ್ ಯು ವಾಂಟ್ ಟು ಸ್ಲೀಪ್ ಯು ಮೇ ಸ್ಲೀಪ್ ಆನ್ ದ ಬೆಂಚ್ ಆಲ್ಸೋ, ಆ ಬೆಂಚಿನ ಮೇಲೂ ಸಹ ನೀನು ಮಲಗಬಹುದು ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಯಾರು? ಅಪ್ಪ. ಈಗ ಅವನಿಗೆ ಗೊತ್ತಾಗುತ್ತೆ ನನ್ನ ಅಪ್ಪ ಯಾವುದೇ ಕಾರಣಕ್ಕೂ ಸಹ ನನ್ನನ್ನು ಇಲ್ಲಿಂದ ಹೋಗಲಿಕ್ಕೆ ಬಿಡೋದೇ ಇಲ್ಲ ಅಂತ. ಅದಕ್ಕೆ ಹೇಳ್ತಾನೆ, ಅಟ್ಲೀಸ್ಟ್ ಒಂದು ದೀಪನಾದರೂ ಹಚ್ಕೊಂಡು ಮಲಗ್ಬೋದಾ? ಹ್ಞೂ ಹ್ಞೂ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮತ್ತೆ ಕೊನೆಗೆ ಡೋರಾದರೂ ಓಪನ್ ಇರಲಿ ಪಪ್ಪ ಅಂತ ಹೇಳಿ ಈ ಪ್ಲೀಡೆಡ್ ಹೀಸ್ ಅ ಫಾದರ್, ಅಪ್ಪನನ್ನು ತುಂಬ ಬೇಡ್ಕೊಳ್ತಾನೆ ವಿನಯವಾಗಿ. ಕೊನೆಗೆ ಆಯ್ತಪ್ಪ ಅಂತ ಹೇಳಿ ಸ್ವಾಮಿನಾಥನನ್ನು ಅಪ್ಪ ಒಪ್ಕೊಳ್ತಾರೆ. ಇದು ಆದ ಮೇಲೆ ಅಲ್ಲಿ ಮಲ್ಕೊಳ್ತಾನೆ. ಮಲ್ಕೊಂಡಿದ್ದು ಆದಮೇಲೆ ರಾತ್ರಿ ಹಾಗೆ ಆವರಿಸ್ತಾ ಬರುತ್ತೆ. ಎಲ್ಲ ಕಡೆಗೂ ಕತ್ತಲಾಗ್ತಾ ಇದೆ, ಎಲ್ಲರೂ ಮಲಗ್ತಾ ಇದ್ದಾರೆ. ಇವನು ಹಿಂದೆ ಏನೇನು ಕೇಳಿದ, ವಾಟ್ ಹೀ ಹ್ಯಾಡ್ ಲಿಸನ್ಡ್ ಟು ಹೀಸ್ ಫ್ರೆಂಡ್ಸ್ ಅಬೌಟ್ ದ ಸ್ಟೋರೀಸ್ ಆಫ್ ಗೋಸ್ಟ್ ಆ್ಯಂಡ್ ಡೆವಿಲ್ಸ್, ದೆವ್ಗಳ ಬಗ್ಗೆ ಕಥೆಯನ್ನು ಕೇಳಿದ್ನಲ್ಲ, ಜಸ್ಟ್ ಈ ವಾಸ್ ರೀಕಾಲಿಂಗ್ ಆಲ್ ದೋಸ್, ಅವುಗಳನ್ನೆಲ್ಲ ಇವನು ನೆನಪನ್ನು ಮಾಡಿಕೊಂಡ. ಈ ಸ್ಟಾರ್ಟೆಡ್ ಟು ಶಿವರ್, ಪಾಪ ಅಂತಾರ ಎದರ್ಕೊಂಡು ಥರ ನಡುಗ್ತಾ ಇದ್ದಾನೆ. ಏನಾದರೂ ಆಗ್ಬೋದೇನಪ್ಪ, ಹೇಗಪ್ಪ ಅಂತ ಹೇಳಿ ಹಂಚ್ತಾ ಇದ್ದಾನೆ. ಹಾಗೇ ಅವನು ಎಲ್ಲ ಕನಸುಗಳನ್ನು, ಅವನ ಸ್ನೇಹಿತರು ಹೇಳಿರ್ತಕ್ಕಂಥದ್ದು ಕನಸುಗಳನ್ನು ಎಲ್ಲ ನೆನಪಿಸಿಕೊಳ್ತಾ ಇದ್ದಾನೆ. ನೆನಪಿಸಿಕೊಂಡಿದ್ದ ಆದಮೇಲೆ ಕೊನೆಗೆ ಒಂದು ಇನ್ಸಿಡೆನ್ಸ್ ಬರುತ್ತೆ ಅವನಿಗೆ. ಏನಪ್ಪ ಅಂದರೆ ಒಬ್ಬ ಸ್ನೇಹಿತ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ, 4ನೇ ತರಗತಿಯಲ್ಲಿ ಇದ್ದಾಗ, ಒಂದು ಗೋಸ್ಟು ಬಂದು ಇವನನ್ನು ಎಳ್ಕೊಂಡು, ಇವನ ಸ್ನೇಹಿತನನ್ನು ಎಳ್ಕೊಂಡು ಹೋಗಿ ತಿಂದುಬಿಟ್ಟಿತ್ತು ಅಂತ ಹೇಳಿ ಒಂದು ಕಥೆಯನ್ನು ಕೇಳಿರ್ತಾನೆ ಇವನು. ಅದು ಅವನ ಅನುಭವಕ್ಕೂ ಬಂದಿರುತ್ತೆ. ಸೊ ನೌ ಹಿ ವಾಸ್ ಅ ಥಿಂಕಿಂಗ್, ಮೇ ಬಿ ದ ಗೋಸ್ಟ್ ಅಪ್ರೋಚ್ ಮೀ, ಇಟ್ ಮೇ ಕಮ್ ಟು ಮೀ ಆ್ಯಂಡ್ ಇಟ್ ಮೇ ಟೇಕ್ ಆ್ಯಂಡ್ ಇಟ್ ಮೇ ಸ್ವಾಲೋ ಮೀ, ತಗೊಂಡೋಗಿ ತಿಂದೋಗ್ಬಿಡುತ್ತೆ ನನ್ನನ್ನು ಅನ್ನುವಂಥದ್ದು ಒಂದು ಭಯ ಅವನಿಗೆ ಕಾಡುತ್ತೆ. ಸೊ ಇಮ್ಮಿಡಿಯೇಟ್ಲಿ ಹೀ ಕೇಮ್ ಡೌನ್, ಕೆಳಗಡೆ ಬಂದ ಫ್ರಮ್ ದ ಬೆಂಚ್, ಆ ಬೆಂಚಿನಿಂದ ಕೆಳಗಡೆ ಬಂದು ಆ ಒಂದು ಬೆಂಚಿನ ಕೆಳಗಡೆ ಹಾಸಿಗೆಯನ್ನು ಹಾಸ್ಕೊಂಬಿಟ್ಟು ಅಲ್ಲಿ ಮಲ್ಕೊಳ್ತಾನೆ. ಮಲ್ಕೊಂಡಿದ್ದ ಆದ ಮೇಲೆ ಅವನಿಗೆ ಒಂದು ನೈಟ್ ಮೇರ್, ಭಯಂಕರವಾಗಿರುವಂತಹ ಒಂದು ಕನಸು. ಹೀ ಡ್ರೆಮ್ಟ್ ಅಬೌಟ್ ದ ಡ್ರೆಡ್ಫುಲ್ ಡ್ರೀಮ್, ದಟ್ ಈಸ್ ದ ನೈಟ್ ಮೇರ್, ಒಂದು ಭಯಂಕರವಾಗಿರ್ತಕ್ಕಂಥ ಕನಸನ್ನು ಕಾಣ್ತಾನೆ. ಆ ಕನಸಲ್ಲಿ ಏನಪ್ಪ ಅಂದರೆ, ಏ ಟೈಗರ್ ವಾಸ್ ಚೇಸಿಂಗ್ ಹಿಮ್, ಇವನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ಏನು ಟೈಗರು, ಅವನು ಹೀ ಟ್ರೈ ಟು ಎಸ್ಕೇಪ್ ಫ್ರಮ್ ದ ಟೈಗರ್, ಅಲ್ಲಿಂದ ತಪ್ಪಿಸ್ಕೊಂಡು ಹೊಡೋದಕ್ಕೆ ಹೋಗ್ತಾನೆ. ಬಟ್ ಹೀಸ್ ಅ ಫೀಟ್ ಸ್ಟಕ್ ಟು ದ ಗ್ರೌಂಡ್, ಆದರೆ ಅವನ ಕಾಲುಗಳು ಏನಾಗಿರ್ತವೆ ಅಂದರೆ ನೆಲಕ್ಕೆ ಸಿಗಾಕೊಂಬಿಟ್ಟಿರ್ತವೆ. ಹೀ ಟ್ರೈಡ್ ಹೀಸ್ ಅ ಲೆವೆಲ್ ಬೆಸ್ಟ್ ಟು ರನ್ ಅವೇ ಫ್ರಮ್ ದಟ್ ಪ್ಲೇಸ್, ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಈವನ್ ದ ಕ್ಲಾಸ್ ಆಫ್ ದ ಟೈಗರ್ ಸ್ಕ್ರ್ಯಾಚಿಂಗ್ ದ ಗ್ರೌಂಡ್, ಅದನ್ನು
ಕೆರೀತಾ ಇದೆ ನೆಲ. ಈ ವಾಸ್ ಇಯರಿಂಗ್ ದ ಸೌಂಡ್ ಆಫ್ ದಟ್ ಸ್ಕ್ರ್ಯಾಚಿಂಗ್, ಅದನ್ನು ಕೆರೀತಕ್ಕಂಥ ಒಂದು ಸೌಂಡನ್ನು ಇವನು ಕೇಳ್ತಾ ಇದ್ದಾನೆ. ಅವು ಆಮೇಲೆ ಜೋರಾಗಿ ಈ ಟ್ರೈ ಟು ಓಪನ್ ದ ಐಸ್, ಬಟ್ ದ ಐ ಲಿಡ್ಸ್ ಆರ್ ನಾಟ್ ಸಪೋರ್ಟಿಂಗ್ ಹಿಮ್. ಕಣ್ಣುಗಳನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದರೆ ಕಣ್ಣುಗಳು ಓಪನ್ ಮಾಡೋದಕ್ಕೆ ಈ ಹುಬ್ಬುಗಳು, ಆ ಕಣ್ಣು ರೆಪ್ಪೆಗಳು ಓಪನ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಕೊನೆಗೆ ಕಷ್ಟಪಟ್ಟು ಚೀರ್ಕೊಂಡು ಕಣ್ಣನ್ನು ಓಪನ್ ಮಾಡ್ತಾನೆ. ದ ಹೋಲ್ ಡಾರ್ಕ್ನೆಸ್ ವಾಸ್ ಕವರ್ಡ್ ಇನ್ ದಟ್ ರೂಮ್, ಆ ಕವ ಎಲ್ಲ ರೂಮಲ್ಲಿ ಫುಲ್ ಕತ್ತಲಾಗಿದೆ. ಹಿ ವಾಸ್ ಸರ್ಚಿಂಗ್ ಫಾರ್ ಹಿಸ್ ಗ್ರ್ಯಾಂಡ್ ಮದರ್ ಬಿಕಾಸ್ ಹಿ ವಾಸ್ ಸ್ಲೀಪಿಂಗ್ ಬಿಸೈಡ್, ಆಲ್ವೇಸ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಮದರ್. ಮೇ ಬಿ ಶಿ ವಾಸ್ ದೇರ್, ಅಲ್ಲಿ ಇದ್ದಾಳೆ ಅಂತ ಹೇಳಿ. ವಾಸ್ ಸರ್ಚಿಂಗ್ ಟು ಫೈಂಡ್ ಹಿಸ್ ಗ್ರ್ಯಾಂಡ್ ಮದರ್, ಅಮ್ಮ ಆ ಅಜ್ಜಿ ಇದ್ದಾಳೆ ಅಂತ ಹೇಳಿ ಟ್ರೈ ಮಾಡ್ತಾನೆ, ಆದರೆ ಅಲ್ಲಿ ಯಾರು ಇಲ್ಲ. ಅಟ್ ಲಾಸ್ಟ್ ಹಿ ಹೆಲ್ಡ್ ದ ಲೆಗ್ ಆಫ್ ದ ವುಡನ್ ಬೆಂಚ್, ಆ ವುಡನ್ ಬೆಂಚಿನ ಕಾಲನ್ನು ಹಿಡಿತಾನೆ. ನೌ ಹಿ ರಿಯಲೈಸ್ ರೀ ವೇರ್ ಹಿ ವಾಸ್, ಈಗ ಎಲ್ಲಿದ್ದಾನೆ ಅಂತೇಳಿ ಅವನಿಗೆ ಅರ್ಥ ಆಗತ್ತೆ. ಈಗ ಇನ್ನೂ ಸಹ ಎದುರ್ಕೊಂಡ್ಬಿಡ್ತಾ ಇದ್ದಾನೆ, ಇನ್ನೂ ಭಯ ಆಗತ್ತೆ. ಅಟ್ ದ ಸೇಮ್ ಟೈಮ್ ಸಮ್ಥಿಂಗ್ ವಾಸ್ ಮೂವಿಂಗ್, ಏನೋ ಒಂದು ಮೂವ್ ಆಗ್ತಕ್ಕಂಥದ್ದು ಇವನಿಗೆ ಕಾಣಿಸ್ತು. ನೌ ಹಿ ವಾಸ್ ಹಾರಿಫೈಡ್, ಭಯಂಕರ ಹೆದರಿಕೆ ಆಗಿಬಿಟ್ಟಿದೆ, ಏನಪ್ಪ ಇದು ಅಂತ ಹೇಳಿ ಭಯ ಆಯಿತು. ಹಾಗೇನ ಆದರೂ ಹತ್ತಿರಕ್ಕೆ ಬರ್ತಕ್ಕಂಥದ್ದನ್ನು ಇವನು ಕೇಳ್ದ. ಹಿ ಹೆಲ್ಡ್ ಇಸ್ ಬ್ರೀತ್ ಟೈಟ್, ಬಿಗಿಯಾಗಿ ಉಸಿರನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಏನೋ ಬಂತು, ಮೇ ಬಿ ಇಟ್ ಈಸ್ ಎ ಡೆವಿಲ್, ಇದು ದೆವ್ವ ಇರಬೇಕು. ಇಟ್ ಮೇ ಟೇಕ್ ಮೀ ಔಟ್ ಆಫ್ ದಿಸ್ ಹೌಸ್ ಡೆಫಿನೆಟ್ಲಿ, ಇಟ್ ಟೇರ್ ಮೈ ಬಾಡಿ ಅಂಡ್ ಇಟ್ ವಿಲ್ ಈಟ್, ಅದು ನನ್ನನ್ನು ತಿಂದುಬಿಡುತ್ತೆ ಅಂತಕ್ಕಂಥದ್ದು ಭಯ ಅವನಿಗೆ ಖಂಡಿತ ಆಯಿತು. ಆಗ ಆ ಒಂದು ಏನು ನೆರಳು ಅಥವಾ ಆ ಒಂದು ವಸ್ತು ಇತ್ತಲ್ಲ ತೀರ ಹತ್ತಿರ ಬಂತು. ಆಗ ಇವನು ಇರ್ತಕ್ಕಂಥ ಒಂದು ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ಬಿಗ್ಗಿಯಾಗಿ ಅದನ್ನು ಹಿಡ್ಕೊಂಬಿಟ್ಟ. ಹಿಡ್ಕೊಂಡು ಬಿಟ್ಟು ಹಿ ಹ್ಯಾಸ್ ಯೂಸ್ಡ್ ಈಸ್ ಟೀತ್ ಆ್ಯಸ್ ಅ ವೆಪನ್ಸ್, ಆ ಒಂದು ಹಲ್ಲುಗಳನ್ನು ಒಂಥರ ವೆಪನ್ಸ್ಗಳನ್ನಾಗಿ ಮಾಡಿಕೊಂಡು ಬಿಗ್ಗೆಗೆ ಕಚ್ಚಿಬಿಟ್ಟು ಹಿಡ್ಕೊಂಬಿಟ್ಟಿದ್ದಾನೆ. ಯಾವಾಗ ಇವನು ಆ ವಸ್ತುವನ್ನು ಕಚ್ಚಿದ್ನೋ, ಇಟ್ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಅಯ್ಯೋ ಏನೋ ನನ್ನನ್ನು ಕಚ್ಚಿಬಿಡ್ತು ಅಂತ ಹೇಳಿ ಜೋರಾಗಿ ಚೀರ್. ಹೌ ದ ಸೌಂಡ್ ಆಫ್ ದಟ್ ಶೌಟ್ ಹೇಗಿತ್ತಪ್ಪ ಅಂದರೆ, ಇಟ್ ವಾಸ್ ಲೈಕ್ ಅ ಥಂಡರ್, ಗುಡುಗಿನ ರೀತಿಯಲ್ಲಿ ಜೋರಾಗಿ ಚೀರ್ಕೊಂಬಿಟ್ಟು ಅಯ್ಯೋ ಯಾವುದೋ ನನ್ನ ಕಚ್ಚಿಬಿಡ್ತು ಅಂತ ಹೇಳಿ ಚೀರಿದ್ನಲ್ಲ, ಆ ಒಂದು ಸೌಂಡು ಸ್ವಾಮಿನಾಥನ್ ಅವರ ಅಪ್ಪನಿಗೆ, ಅವನ ಕೊಕ್ಕುಗೆ, ಅವನ ಸರ್ವೆಂಟ್ಗೆ ಕೇಳಿಸ್ತು. ಕೇಳಿದಾದಮೇಲೆ ಆ ಮೂರು ಮಂದಿನ ಒಂದು ಲೈಟನ್ನು ಹಿಡ್ಕೊಂಡು ಓಡಿ ಬರ್ತಾರೆ. ಓಡಿ ಬಂದು ನೋಡಿ, ಇಲ್ಲಿ ನೋಡ್ತಾರೆ, ದಟ್ ಪರ್ಸನ್ ಫೆಲ್ ಅಮಿಡಸ್ಟ್ ಆಫ್ ದ ಫರ್ನಿಚರ್, ಆ ಒಂದು ಫರ್ನಿಚರ್ ಪೀಠೋಪಕರಣಗಳ ಮಧ್ಯದಲ್ಲಿ ಆ ವ್ಯಕ್ತಿ ಬಿದ್ದಿದ್ದ. ಹಿ ವಾಸ್ ಎ ಗ್ರೇಟ್ ಬರ್ಗ್ಲರ್, ಅವನೊಬ್ಬ ದೊಡ್ಡ ಕಳ್ಳ ಇದ್ದಾನೆ. ಅವನು ಅದರ ಮೇಲೆ ಬಿದ್ದುಬಿಟ್ಟಿದ್ದಾನೆ. ಅವನ ತಗೊಂಡೋಗಿ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಹ್ಯಾಂಡ್ ಓವರ್ ಮಾಡಿದ ಆದ ನೆಕ್ಸ್ಟ್ ದಿವಸ ಹಿ ವೆಂಟ್ ಟು ಹಿಸ್ ಸ್ಕೂಲ್, ದ ಅಪ್ರಿಸಿಯೇಷನ್ ಆಫ್ ಹಿಸ್ ಫ್ರೆಂಡ್ಸ್ ಶಾವರಿಂಗ್ ಆನ್ ಹಿಮ್, ಇವನ ಮೇಲೆ ಆ ಒಂದು ಏನು ಹೊಗಳಿಕೆ ಅಂತಕ್ಕಂಥದ್ದು, ಎಲ್ಲಿ ನೋಡಿದರೂ ಹೊಗಳಿಕೆ, ಯಾರು ನೋಡಿದರೂ ಬರೀ ಹೊಗಳೋದು. ವಾವ್ ಸ್ವಾಮಿನಾಥನ್ ಎಂಥ ಡೇರಿಂಗ್ ಕೆಲಸ ಮಾಡಿದ್ದಾನಪ್ಪ, ಸ್ವಾಮಿನಾಥನ್ ಥರ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲಪ್ಪ ಅನ್ನುವಂತಹ ಒಂದು ಹೊಗಳಿಕೆ ಎಲ್ಲ ಕಡೆಗೂ ಬರ್ತಾ ಇದೆ. ಅದು ಆದಮೇಲೆ ಟೀಚರ್ಸ್ ಸಹ ಜಸ್ಟ್ ದ ಟೀಚರ್ಸ್ ಪ್ಯಾಟೆಡ್ ಅಟ್ ಈಸ್ ಬ್ಯಾಕ್, ಬೆನ್ನನ್ನು ತಟ್ತಾರೆ. ವಾಟ್ ಎ ಗ್ರೇಟ್ ಡೀಡ್ ಯು ಹ್ಯಾವ್ ಡನ್ ಮೈ ಡಿಯರ್ ಸ್ವಾಮಿನಾಥನ್, ಎಂಥ ಒಂದು ಅದ್ಭುತವಾಗಿರುವಂಥ ಸಾಧನೆಯನ್ನು ಕೆಲಸವನ್ನು ನೀನು ಮಾಡಿಬಿಟ್ಟಿದ್ದೀಯಪ್ಪ ಅಂತ ಹೇಳಿ ಎಲ್ಲರೂ ಸಹ ಅವನನ್ನು ಹೊಗಳುತ್ತಾರೆ. ದ ಪೊಲೀಸ್ ವರ್ ಈಗರ್ಲಿ ವೇಟಿಂಗ್ ಟು ಕ್ಯಾಚ್ ಹಿಮ್, ಅವನನ್ನು ಯಾರನ್ನು ಬರ್ಗ್ಲರನ್ನು. ಬರ್ಗ್ಲರ್ ವಾಸ್ ನಾಟ್ ಎ ಸಿಂಪಲ್ ಪರ್ಸನ್, ಈ ವಾಸ್ ಅ ನಟೋರಿಯಸ್ ಬರ್ಗ್ಲರ್ ಆಫ್ ದಟ್ ಡಿಸ್ಟ್ರಿಕ್ಟ್, ಆ ಒಂದು ಜಿಲ್ಲೆಯಲ್ಲಿ ಒಬ್ಬ ದೊಡ್ಡ ಕಳ್ಳ, ಒಬ್ಬ ಕುಖ್ಯಾತಿ ಹೆಸರನ್ನು ಗಳಿಸಿರ್ತಕ್ಕಂಥ ಒಬ್ಬ ಕಳ್ಳ. ಆ ಕಳ್ಳನನ್ನು ಹಿಡಿಬೇಕು ಅಂತ ಹೇಳಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ಎಷ್ಟೋ ಕಷ್ಟಪಟ್ಟಿತ್ತು, ಬಟ್ ಆಗಿರಲಿಲ್ಲ. ಅಂಥ ಒಬ್ಬ ಕಳ್ಳನನ್ನು ಒಬ್ಬ ಸಿಲ್ಲಿ ಪರ್ಸನ್, ಸಿಂಪಲ್ ವ್ಯಕ್ತಿ ಲೈಕ್ ಸ್ವಾಮಿನಾಥನ್ ಹ್ಯಾಡ್ ಡನ್ ಇಟ್. ಅವನು ಸ್ವಾಮಿನಾಥನ ಅದ್ಭುತವಾಗಿ ಆ ಒಂದು ಕೆಲಸವನ್ನು ಮಾಡಿದ್ದಾನೆ. ಸಿ ಆಮೇಲೆ ಪೊಲೀಸ್ನವರು ಅವರನ್ನು ಕೇಳ್ತಾರೆ, ಸ್ವಾಮಿನಾಥನ್ನ, ವೆನ್ ಯು ಗ್ರೋನ್ ಅಪ್
ನೀವು ಬೆಳೆದು ದೊಡ್ಡವರಾದ ಮೇಲೆ ವೈ ಕಾಂಟ್ ಯು ಜಾಯಿನ್ ಅವರ್ ಡಿಪಾರ್ಟ್ಮೆಂಟು, ನಮ್ಮ ಒಂದು ಡಿಪಾರ್ಟ್ಮೆಂಟನ್ನು ನೀನು ಯಾಕೆ ಸೇರಬಾರ್ದು ಅಂದಾಗ, ಎಸ್ ಸಟನ್ಲಿ ಖಂಡಿತ ಆಗುತ್ತೆ ನಾನು ಸೇರ್ತೀನಿ ಅಂತೇಳ. ಬಟ್ ಒಳಗಡೆ ಅವನಿಗೆ ಅದು ಡಿಪಾರ್ಟ್ಮೆಂಟು ಸಹವಾಸ ಬೇಡ. ಯಾವುದೋ ಒಂದು ಇಂಜಿನು, ಡ್ರೈವರು, ಕಂಡಕ್ಟ್ರು ಯಾವುದಾದ್ರೂ ಒಂದು ಆದರೆ ಸಾಕಪ್ಪ, ಸಹವಾಸನೇ ಬೇಡ ಅಂತ ಹೇಳಿ ಅಂದ್ಕೊಂಡಿರ್ತಾನೆ. ಆದ್ರೂ ಪೊಲೀಸ್ನವ್ರಿಗೆ ಆ ಥರ ಹೇಳ್ತಾನೆ. ಅಂಥ ಒಂದು ಕೆಲಸವನ್ನು ಮಾಡಿ ಒಂದೇ ರಾತ್ರಿಯಲ್ಲಿ ಒಬ್ಬ ಮಹಾನ್ ನಾಯಕ ಆಗಿ, ಹೀರೋ ಆಗಿ ರೂಪಿಸಿಕೊಳ್ತಾನೆ ಸ್ವಾಮಿನಾಥನ್. ಅದು ಆಗುತ್ತೆ. ನೆಕ್ಸ್ಟ್ ಡೇ ಸಾಯಂಕಾಲ ಹೊತ್ತು ಸಾಯಂಕಾಲ ಬರ್ತಾನೆ, ಬಂದು ಕೇಳ್ತಾನೆ ಯಾರು ಸ್ವಾಮಿನಾಥನಪ್ಪ, ಸ್ವಾಮಿನಾಥನ್ ಎಲ್ಲಿ ಅಂತ. ಅವನು ಆಲ್ರೆಡಿ ಮಲ್ಕೊಂಬಿಟ್ಟಿದ್ದಾನೆ. ಎಲ್ಲಿ? ಅವನು ಯೂಶುವಲ್ ಪ್ಲೇಸಲ್ಲಿ, ಪ್ಯಾಸೇಜಲ್ಲಿ. ಅಜ್ಜಿ ಎಲ್ಲಿ, ಅಜ್ಜಿ ಮೊಮ್ಮಗ ಎಲ್ಲಿ ಮಲಗ್ತಿದ್ರು ಅಲ್ಲಿ ಅಂತ ಹೇಳಿ. ಆವಾಗ ಅಪ್ಪನಿಗೆ ಅನ್ಸುತ್ತೆ ಇವನು ಕಳ್ಳ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ, ನಾನು ಬರೋದ್ರ ಒಳಗಡೆನೇ ಮಲ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾನೆ. ಹಾಗಾಗಿ ಇಂಥ ಒಂದು ಪ್ಲ್ಯಾನು ಮಾಡಿದ್ದಾನೆ ಅಂತೇಳಿ ಅಪ್ಪನಿಗೆ ಗೊತ್ತಾಗುತ್ತೆ. ಆಗ ನೋಡ್ರಿ, ಅವನಿಗೆ ಹೆಂಡತಿ ಮಕ್ಕಳಿಗೆಲ್ಲ ಹೇಳ್ತಾನೆ, ನೀವು ನನ್ನ ಮಗನನ್ನು ಖಂಡಿತ ಹಾಳು ಮಾಡ್ತೀರಿ ನೀವು ಅಂದಾಗ ಅಮ್ಮನಿಗೆ ಸಿಟ್ಟು ಬರುತ್ತೆ. ನಿನ್ನೆ ರಾತ್ರಿನೂ ಅವನು ರಾತ್ರಿ ಪೂರ ಥ್ರೂ ಔಟ್ ನೈಟ್ ಇ ಡಿಡಿಂಟ್ ಸ್ಲೀಪ್, ಇ ಡಿಡಿಂಟ್ ವಿಂಕ್, ಅವನು ಕಣ್ಣು ಮುಚ್ಚಿಲ್ಲ, ಮಲಗಿಲ್ಲ. ಪ್ಲೀಸ್ ಅಲೋ ಹಿಮ್ ಟು ಸ್ಲೀಪ್ ವೇರ್ ಹೀ ಲೈಕ್ಸ್, ಅವ್ರಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಮಲಗೋದಕ್ಕೆ ಬಿಡ್ರಿ ಅಂತ ಹೇಳಿ ಅಂದಾಗ ಅಮ್ಮ ಅಪ್ಪ ಹೇಳ್ತಾನೆ, ಖಂಡಿತ ನೀವೆಲ್ಲ ಸೇರಿಕೊಂಡು ಅವರನ್ನು ಕೆಡಿಸ್ಬಿಡ್ತೀರ, ನೀವೇನು ಮಾಡ್ಕೋಬೇಕೋ ಮಾಡ್ಕೊಳ್ರಿ ಅಂದಾಗ ಇವನು ಆ್ಯಕ್ಚುಲಿ ಮಲಗಿರಲ್ಲ ಸ್ವಾಮಿನಾಥನ್, ಕೇಳ್ತಾ ಇರ್ತದೆ ದ ಕಾನ್ವರ್ಸೇಷನ್ ಹಿ ವಾಸ್ ಇಯರಿಂಗ್, ಆ ಒಂದು ಸಂಭಾಷಣೆಯನ್ನು ಕೇಳ್ತಾ. ನೌ ಹಿ ವಾಸ್ ಟ್ರೆಮಂಡಸ್ಲಿ ರಿಲೀಫ್, ಸಖತ್ತಾಗಿ ಖುಷಿಯಾಗ್ಬಿಡುತ್ತೆ, ಆನಂದ ಆಗಿಬಿಡುತ್ತೆ. ನನ್ನ ಅಪ್ಪ ಅಟ್ ಲಾಸ್ಟ್ ಅಲೋ ಮೀ ಟು ಸ್ಲೀಪ್ ವೇರ್ ಐ ಲೈಕ್, ನಾನು ಎಲ್ಲಿ ಇಷ್ಟಪಡ್ತೀನೋ ಅಲ್ಲಿ ನನ್ನ ಅಪ್ಪ ಮಲಗೋದಕ್ಕೆ ಬಿಟ್ಟ ಅಂತ ಹೇಳಿ ಖುಷಿಯಿಂದ ಮಲ್ಕೊಳ್ತಾನೆ. ದಿಸ್ ಈಸ್ ಆಲ್ ಅಬೌಟ್ ದ ಸ್ಟೋರಿ ಆಫ್ ಎ ಹೀರೋ. ವಿ ವಿಲ್ ಸಿ ದ ನೆಕ್ಸ್ಟ್ ಲೆಸನ್ ಆರ್ ಪೊಯಮ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನಿಮಗೆ ಈ ಒಂದು ಪಾಠ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ತಾ ನನ್ನ ಈ ಒಂದು ದಿನದ ಪಾಠವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್.